ನಗುತ ನಗುತ ಬಾಳು ನೀನು ನೋಡುವಂಥ ಎಂದು ಹೀಗೆ ಇರಲೇ ಇರಲೇ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ನಗು ನಗುತ ನಗುತ ಬಾಳು ನೀನು ನೋಡುವಂಥ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಅಂದಿರುವುದು ತುಂಬಿ ಬರುವುದು ಚಂದ್ರನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿಯುವುದು ಸೂರ್ಯನಾಡ ಜಾರ ಆಟ ಬಾನು ನಗಲೆಂದೆ ಬೀಸ ಗಾಳಿ ತೂಗ ಬೈರು ಭೂಮಿ ನಗಲೆಂದೆ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ ನಗುತ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ವಿಶಿಷ್ಟ ಅಭಿಮಾನಿಗಳ ಬಳಗದ ಗೌರವ ಅಧ್ಯಕ್ಷ ಆದ ನಾನು ಕುಮಾರ್ ಮಾತಾಡ್ತಾ ಇರೋದು. ಈಗ ವಶಿಷ್ಠ ಅವರು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲರೂ ಸೇರಿ ಎಲ್ಲ ಅಖಿಲ ಕರ್ನಾಟಕ ವಶಿಷ್ಠ ಅಭಿಮಾನಿಗಳ ಬಳಗದಿಂದ ನಾವು ರಕ್ತದಾನ ಶಿಬಿರ ಆಮೇಲೆ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಅನಾಥಾಶ್ರಮಕ್ಕೆ ಹೋಗಿ ಇವತ್ತು ವೃದ್ಧಾಶ್ರಮಕ್ಕೆ ಹೋಗಿ ನಾವು ಮತ್ತೆ ಬೇಳೆ ದಿನನಿತ್ಯ ಸಾಮಗ್ರಿಗಳು ಏನೇನಿದೆ ಅದನ್ನೆಲ್ಲ ನಾವು ಹಂಚ್ಬಿಟ್ಟು ಹಣ್ಣು ಹಂಪಲ್ಗಳನ್ನೆಲ್ಲ ಹಂಚ್ಬಿಟ್ಟು ಬಂದು ಇವತ್ತು ನಾವು ಕೇಕು ಸಣ್ಣದಾಗಿ ಕೇಕು ಬೇಡ ಅಂತ ಹೇಳಿದರು ವಶಿಷ್ಠ ಅಣ್ಣವರು. ಆದರೂ ಸಹ ನಾವು ಒಂದು ಸಣ್ಣದಾಗಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಒಂದು ಸಣ್ಣದೊಂದು ಕೇಕ್ ಕಟ್ ಮಾಡಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ, ಅವರ ಒಂದು ಪ್ರತಿಭೆ ಇನ್ನೂ ಮುಗಿಲತ್ತರಕ್ಕೆ ಬೆಳೀಲಿ, ಅವರು ಎಲ್ಲ ರಾಜ್ಯದಲ್ಲೂ ಸಹ ಅವರು ಉನ್ನತ ಮಟ್ಟದಲ್ಲಿ ಹೋಗಲಿ, ಕೀರ್ತಿ ಸಿಗಲಿ ಅಂತ ನಮ್ಮ ಅಖಿಲ ಕರ್ನಾಟಕ ವಶಿಷ್ಠ ಅಭಿಮಾನಿಗಳ ಬಳಗದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಅವ್ರಿಗೆ ಅವ್ರ ಕುಟುಂಬದವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ದೇವರು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಸರ್ ಕುಮಾರ್ ಅಂತ, ಅಖಿಲ ಕರ್ನಾಟಕ ವಶಿಷ್ಠ ಅಭಿಮಾನಿಗಳ ಬಳಗದ ಗೌರವ ಅಧ್ಯಕ್ಷ. ಏನು ಇವತ್ತು ವಶಿಷ್ಠ ಅವರು, ವಶಿಷ್ಠ ಸಿಂಹ ಅವರ ಹೆಸರಲ್ಲೇ ಇದೆ, ಅವ್ರ ಧ್ವನಿಯಲ್ಲಿ ಒಂದು ಗಳಿಸಿದೆ. ಅದೇ ರೀತಿ ಅವರ ಜೀವನದಲ್ಲಿರ್ತಕ್ಕಂಥ ಅವರ ವಾಯ್ಸು ಇದ್ದ ಹಾಗೆ ಅವರ ಒಂದು ಗರ್ಜನೆ ಸಹ ಇರಲಿ ಅಂತ ಹೇಳ್ತಾ ಅವ್ರ ಹುಟ್ಟುಹಬ್ಬಕ್ಕೆ ನಾನು ಮೊದಲನೇದಾಗಿ ಶುಭಾಶಯವನ್ನು ಕೊಡ್ತೇನೆ. ಅವ್ರು ಹೀಗೆ ನೂರಾರು ಕಾಲ ನೂರಾರು ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿ, ಅದರ ಜೊತೆಗೆ ನೂರಾರು ಏನು ಚಿತ್ರ ಪ್ರೇಮಿಗಳಿದ್ದಾರೆ ಅವರಿಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಲಿ. ಅದು ಒಳ್ಳೊಳ್ಳೆ ಸಿನಿಮಾಗಳನ್ನು ಈಗಲೇ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಏರಲಿ, ಅವ್ರು ನೂರಾರು ಕಾಲ ಬಾಳಲಿ. ಮತ್ತು ಇವತ್ತೇನು ಅವರು ಒಂದು ಬ್ಲಡ್ ಕ್ಯಾಂಪ್ನ ಇಟ್ಕೊಂಡಿದ್ದಾರೆ, ಅವರು ಪ್ರತಿ ವರ್ಷವೂ ಸಹ ನಾನು ಪ್ರತಿ ವರ್ಷಕ್ಕೂ ಸಹ ಅವ್ರ ಹುಟ್ಟುಹಬ್ಬಕ್ಕೆ ನಾನು ಒಂದು ಶುಭಾಶಯವನ್ನು ತಿಳಿಸ್ಲಿಕ್ಕೆ ಬರ್ತೇನೆ. ಪ್ರತಿ ವರ್ಷವೂ ಒಂದೊಂದು ಹೊಸದಾದಂತಹ ಒಂದು ಏನು ಸಾಮಾಜಿಕ ಕಳೆ ಇರ್ತಕ್ಕಂಥ ಒಂದು ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಪ್ರತಿಯೊಂದು ಸಹ ಒಂದು ಅನ್ನದಾನ ಆಗಿರ್ಬೋದು, ಪ್ರತಿಯೊಂದು ಸಹ ಒಳ್ಳೆಯದನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ವಶಿಷ್ಠ ಅವರು ಹೀಗೆ ಮುಂದುವರಿಲಿ, ಅವರು ನೂರಾರು ಒಳ್ಳೆಯ ಸಿನಿಮಾಗಳನ್ನು ಮಾಡಲಿ, ಕನ್ನಡಿಗರಿಗೆ ಕನ್ನಡದ ಏನು ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಯಶಸ್ಸನ್ನು ಪಡೀಲಿ ಮತ್ತು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳು ಹಾರಿಸ್ತೇನೆ ನಾನು. ನನ್ನ ಹೆಸರು ಅಖಂಡ ಮೋಹನ್ ಅಂತೇಳಿ, ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಚಿಟ್ಟೆ ವಶಿಷ್ಠ ಎನ್ ಸಿಂಹ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ದೇವರು
ಅವ್ರನ್ನ ಇನ್ನೂ ಒಂದು ಹೆಚ್ಚು ಮಟ್ಟಕ್ಕೆ ಬೆಳೆಸಲಿ, ಇನ್ನೂ ಒಳ್ಳೆ ಒಳ್ಳೆ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಕೊಡಲಿ, ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಇನ್ನೂ ಬೆಳೀಲಿ ಅಂತ ನಾನು ಬಯಸ್ತೇನೆ. ಚೆನ್ನಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಅಭಿಮಾನಿಗಳ ಬೆಂಬಲ ಇರಬೇಕು ಹಾಗೂ ಒಳ್ಳೊಳ್ಳೆ ಚಿತ್ರ ಬರಲಿ ಅಂತ ಬೇಕು. ಒಳ್ಳೆಯದಾಗಿ ಓಕೆ. ನಾವು ಪ್ರೀತಿಯ ವಸಿಷ್ಠಣ್ಣ ಸಿನಿಮಾಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಇದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಇದೇ ಥರ ಒಳ್ಳೆ ಒಳ್ಳೆ ಸಕ್ಸಸ್ ಆಗಿ ಇನ್ನೂ ಒಂದು ಎಲ್ಲೂ ಹೆಚ್ಚು ಫಿಲಮ್ಗಳು ಮಾಡೋಕ್ಕಂತ ಆಸೆ ಪಡ್ತೀವಿ. ಇವತ್ತು ನಾವೇನೊಂದು ಸಂಘಟನೆ, ನಾವು ಅಖಿಲ ಕರ್ನಾಟಕ ವಸಿಷ್ಠ ಸಿನಿಮಾ ಒಳಗೋದ್ರಿಂದ ಇವತ್ತೊಂದು ರಕ್ತದಾನ ಶಿಬಿರ ಇಟ್ಕೊಂಡಿದ್ವಿ. ಅದರಲ್ಲಿ ಅಣ್ಣನೇ ಬಂದು ಅವರು ರಕ್ತದಾನ ಕೊಟ್ಟಿದ್ದಾರೆ. ಇದೇ ಥರ ಮುಂದೆ ಕಡಿಲಿ, ಹಾಗೆ ಗೆದ್ದೈರು ಆರೋಗ್ಯ ಆಯಿಸ್ಕೊಟ್ಟು ಒಂದು ಚೆನ್ನಾಗಿ ಅಣ್ಣ. ಹ್ಯಾಪಿ ಬರ್ಡೇ ಅಣ್ಣ. ಗೌರವಾಭಿಮಾನಿ, ಯಾಕಂದ್ರೆ ಗೊತ್ತು ಗುರಿ ಇಲ್ದವನು, ಎಲ್ಲಿಂದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳ್ಕೊಂಡ್ಬಂದವನು, ಎಲ್ಲೋ ಇದ್ದವನ್ನ ಕರ್ಕೊಂಬಂದು ಇವತ್ತಿಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅದು ಅವರು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ. ನಾನು ಇಲ್ಲಿದಂಗೆ ಮಾಡಿರೋದು ಬಹುತೇಕ ಪೋಷಕ ಪಾತ್ರಗಳು, ನೆಗೆಟಿವ್ ಕ್ಯಾಬಿಲನ್ ರೋಲ್ಸ್ ಮಾಡಿದ್ದೀನಿ. ನನಗೆ ಇಷ್ಟು ಮಟ್ಟದ ಆಧರಣೆ ಇವ್ರು ತೋರಿಸ್ತಿರೋದು, ಈ ಪ್ರೀತಿ ತೋರಿಸ್ತಿರೋದು ಇದಕ್ಕೆ ಗುಂಸು ಗುಂಸು ಬರ್ತಾ ಇದೆ. ಇದಕ್ಕೆ ನಾವೇನು ಹೇಳಿದ್ರು ಸಾಲಲ್ಲ, ನಾವು ಎಂಟರ್ಟೈನ್ ಮಾಡ್ತೀವಿ ಅಷ್ಟೇ ಅವ್ರನ್ನ. ನಮಗೆ ಅವ್ರಿಗೆ ಸದಾ ಋಣಿಯಾಗಿರ್ಬೇಕು, ಅವ್ರು ಏನು ಹೇಳಿದ್ರು ನಾವು ಮಾಡಬೇಕಂತ ಬಿಟ್ರೆ ಬೇರೆ ದಾರಿ. ನನಗೆ ಸಿನಿಮಾ ರಂಗಕ್ಕೆ ಬಂದು ಅಂದರೆ ಗಾಯಕನಾಗಬೇಕು ಅಂತ ಮೈಸೂರಿಂದ ಬೆಂಗಳೂರಿಗೆ ಬಂದೆ, ಬಟ್ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಆಗ. ಬಟ್ ಆ್ಯಕ್ಟರ್ ಆದಮೇಲೆ ನನ್ನ ಒಂದು 12 ವರ್ಷದ 16 ವರ್ಷದ ಕನಸು ಆ್ಯಕ್ಟರ್ ಆಗಿ ಒಂದಷ್ಟು ಸಿನಿಮಾ ಮಾಡಿದ್ಮೇಲೆ, ಗೋಧಿ ಬಣ್ಣ ಸಿನಿಮಾ ರಿಲೀಸ್ ಆದ ನಂತರ ರಕ್ಷಿತ್ ಅವ್ರ ಪರಿಚಯ ಆಗಿ ಅವರ ಕಿರಿಕ್ಪಾಟಿ ಸಿನಿಮಾದಲ್ಲಿ ಸಿಂಗರಾಗಿ ಡೆಬ್ಯೂ ಮಾಡ್ತೀನಿ. ಇದು ನನ್ನ ಕನಸು, ಅಲ್ಲಿ ಒಂದು ಸಲ ಕ್ಯಾಸೆಟಲ್ಲಿ ನನ್ನ ಹೆಸರು ನೋಡಬೇಕು ಅಂತಿತ್ತು, ಆ ಕನಸು ಈಡೇರ್ಬೋದು ಅದೊಂದರಿಂದ. ಬಟ್ ಈ ನಟನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಹೆಂಗೋ ಇತ್ತು. ಯಾರೋ ಕಾಲೇಜ್ ಡೇಸಲ್ಲಿ ಯಾರೋ ಉರ್ಸ್ದ ಅನ್ಬಿಟ್ಟು, ಹುಡುಗ ಉರ್ಸ್ದ ಅನ್ಬಿಟ್ಟು ನಾಟಕದಲ್ಲಿ ಪಾಲ್ಗೊಂಡು ನಾನೇ ಒಂದು ನಾಟಕ ಡೈರೆಕ್ಟ್ ಮಾಡಿ ಆ ನಾಟಕದಲ್ಲಿ ಗೆದ್ದು ಕಾಂಪಿಟೇಷನಲ್ಲಿ, ಹಿಂಗೆ ಏನೋ ರೂಪ ಚೇಂಜಸ್ ಆಗ್ತಾ ಹೋಯಿತು. ಅದು ಯಾಕಾಯಿತು ಅಂತ ಗೊತ್ತಿರಲಿಲ್ಲ ಅದಾದಾಗ. ಬಟ್ ನೋಡ್ರೆ ಎಂಡೆಡ್ ಅಪ್ ಇನ್ ಸಿನಿಮಾ, ಲೈಕ್ ದಿಸ್ ಇಸ್ ಲೈಕ್ ಏನಾಗಬೇಕು ಅನ್ನೋದು ಗೊತ್ತಿಲ್ಲದೆ ಬಂದಾಗ ಆ ಪ್ರಿಪೇರೇಷನ್ ಇಲ್ಲ, ಅದಕ್ಕೆ ಒಂದು ಫೈಟ್ ಕಲ್ತಿಲ್ಲ, ಒಂದು ಡ್ಯಾನ್ಸ್ ಕಲ್ತಿಲ್ಲ, ಅದೆಲ್ಲ ಮಾಡ್ತೀನಿ. ಮೊದಲು ನಾನು ಸ್ಕೂಲ್ ಡೇಸಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ, ಹಾಡ್ತಾ ಇದ್ದೆ, ಯಾವುದನ್ನು ನಾನು ಕ್ಲಾಸಿಕಲಿ ಟ್ರೈನ್ಡ್ ಅಲ್ಲ. ಬಟ್ ಬಂದಾಗ ನಮಗೆ ಇದು ಇಷ್ಟೊಂದು ಕೊಟ್ಟಿದೆ ಸಿನಿಮಾ ಅಂದಾಗ, ಒಬ್ಬ ಐಡೆಂಟಿಟಿನೇ ಇಲ್ಲದವನಿಗೆ ಇಷ್ಟು ಮಟ್ಟದ ಪ್ರೀತಿ ಕೊಟ್ಟಿದೆ ಅಂದಾಗ ಇದಕ್ಕೆ ಬದ್ಧನಾಗಿ ನಾ ಇರಬೇಕು. ಹಾಗಾಗಿ ನಾನು ಏನು ಕೊಟ್ಟರು ಮಾಡಬೇಕು. ಮೊದಲು ನಾನು ನಟ ಅಥವಾ ಕಲಾವಿದ, ಹೀರೋ ವಿಲನ್ ಸಪೋರ್ಟಿಂಗ್ ಆರ್ಟಿಸ್ಟ್ ಸೈಡ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಯಾವುದು ಲೆಕ್ಕ ಅಲ್ಲ. ನನಗೆ ಸಿಕ್ಕ ಪಾತ್ರನ ನಾನು ಚೆನ್ನಾಗಿ ನಿಭಾಯಿಸ್ಬೇಕು, ಇದೊಂದೇ ನನ್ನ ಗುರಿ ಇದ್ದಿದ್ದು. ಅದು ಈ ಗುರಿನ ನಾನು ಯಾವಾಗ ಇಟ್ಕೊಂಡೆ, ರಾಜಾಹುಲಿ ಸಿನಿಮಾ ರಿಲೀಸ್ ಆಗಿ ಹಿಟ್ಟಾಗಿ ಜನ ಯಾವಾಗ ನನ್ನ ಹತ್ರ ಬಂದು ಮಾತಾಡ್ಸೋರ ಪ್ರೀತಿ ಇಲ್ಲ, ಆಗ ಐ ಇಷ್ಟೊಂದು ಅಭಿಮಾನ ಕೊಡ್ತಿದ್ದೆ ಇದು ಅಂದರೆ ನಾನು ಇದಕ್ಕೆ ಏನಾರು ಮಾಡಬೇಕು, ಏನು ಮಾಡಲಿ ನಾನು ನನ್ನ ಅರ್ಪಿಸ್ಕೋಬೇಕು, ಇಷ್ಟ ನನಗೆ ಗೊತ್ತಿದ್ದು. ಸೊ ದಟ್ಸ್ ವೈ ಪಾತ್ರ, ಏನು ಪಾತ್ರ ನಾನು ಒಪ್ಪಿಕೊಂಡು ಮಾಡ್ತೀನಲ್ಲ ಆ ಪಾತ್ರ ನಾನು 100% ಜೀವಿಸ್ಬೇಕು, ಇದನ್ನು ನನ್ನ ಪ್ರಯತ್ನ ದಿನ ನಡೀತೀನಿ. ಮಾಯಾಬಜಾರ್ ರಿಲೀಸ್ ಆಗುತ್ತೆ, ಅದಾದ ನಂತರ ಕಾಲಚಕ್ರ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಗ್ಯಾಂಗ್ಸ್ಟರ್ ಜೊತೆಗೆ ಒಂದು ತೆಲುಗು ಸಿನಿಮಾ, ಅದರಲ್ಲೂ ಲೀಡ್ ರೋಲಲ್ಲೇ ಮಾಡಿದ್ದೀನಿ ತೆಲುಗು ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಆನಂತರ ಗೋದ್ರಾ ಇದೆ ನಮ್ಮ ಸತೀಶ್ ಅವ್ರ ಜೊತೆ, ಆನಂತರ ತಲವಾರ್ಪೇಟೆ ಶೂಟಿಂಗ್ ನಡೀತಾ ಇದೆ, ಮರ್ಯಾದಸ್ಥ ದಂತಕಥೆ ಅಷ್ಟೇ. ನಾನು ಅವರಲ್ಲಿ ಕೇಳೋದಿಷ್ಟೇ, ನಿಮ್ಮ ಪ್ರೀತಿ ಸಾಧಾರಣ ಹೇಗಿರಲಿ, ನನ್ನ ಮೇಲೆ ಅಷ್ಟೇ ಅಲ್ಲ, ನಮ್ಮ ಇಡೀ ಚಿತ್ರರಂಗದ ಮೇಲೆ, ನಮ್ಮ ಕನ್ನಡ ಸಿನಿಮಾಗಳ ಮೇಲೆ, ಒಳ್ಳೆ ಕ್ವಾಲಿಟಿ ಸಿನಿಮಾ ಮೇಲೆ, ಇರೆಸ್ಪೆಕ್ಟಿವ್ ಆಫ್ ದ ಬಜೆಟ್ ಆರ್ ಸ್ಟಾರ್ ಆರ್ ಏನೇ, ಒಂದು ಒಳ್ಳೆ ಸಿನಿಮಾ ಅಂತ ಅದಕ್ಕೆ ಸಪೋರ್ಟ್ ಮಾಡಿ ಮಾಡ್ತಾ ಬಂದಿದ್ದೀರಾ, ಇದಿನ್ನೂ ಹೆಚ್ಚಾಗಬೇಕು. ನಾವು ಅನ್ಯಭಾಷಿಕರಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಸಿನಿಮಾ ನೋಡ್ತಾರೋ ಅದಕ್ಕಿಂತ ಜಾಸ್ತಿ ಆಗಬೇಕು. ನಾನು ಒಬ್ಬ ಪ್ರೇಕ್ಷಕನಾಗಿ ಬಂದವನು, ಸೊ ಇನ್ನೂ ಎಲ್ಲರ ಸಿನಿಮಾನೂ ನೋಡ್ತೀನಿ, ಎಲ್ಲ ಭಾಷೆ ಸಿನಿಮಾನು ನೋಡ್ತೀನಿ. ನಮ್ಮ ಸಿನಿಮಾಗೆ ಪ್ರಾಮುಖ್ಯತೆ ಕೊಡೋಣ, ನಾವೆಲ್ಲರೂ ಒಟ್ಟಿಗೆ ಬೆಳೆಯೋಣ. ಹರ್ಸಿ.